ನಮಸ್ಕಾರ ವೀಕ್ಷಕರೇ. ನಿನ್ನೆಯ ಸಂಚಿಕೆಯಲ್ಲಿ ನಾವು ರಾಮಾಯಣದ ಕೊನೆಯ ಕಾಂಡ ಅಂದರೆ ಲವಕುಶ ಕಾಂಡದ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಅಯೋಧ್ಯೆ ಸಂಭ್ರಮದ ಕೊನೆಯ ಸಂಚಿಕೆಯಲ್ಲಿ ರಾಮನ ನಂತರ ರಘುವಂಶಕ್ಕೆ ಏನಾಯ್ತು ಹಾಗೂ ನಾವೆಲ್ಲರೂ ವಾಲ್ಮೀಕಿ ರಾಮಾಯಣವನ್ನೇ ಏಕೆ ಅಧ್ಯಯನ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಅಯೋಧ್ಯೆ ಸಂಭ್ರಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸುರಭಿ. ಆ ಸಮಯದಲ್ಲಿ ಕುಶಾವತಿ ಎಂಬ ನಗರವನ್ನ ಪಾಲಿಸುತ್ತಿದ್ದ. ಒಂದು ದಿನ ಅಯೋಧ್ಯೆಯ ನಗರ ದೇವತೆ ಕುಶನ ಕನಸಿನಲ್ಲಿ ಕಾಣಿಸಿಕೊಂಡು ಶ್ರೀರಾಮನ ಅವತಾರ ಸಮಾಪ್ತಿಯಾದ ನಂತರ ಅಯೋಧ್ಯೆ ನಗರದ ವೈಭವ ಕಡಿಮೆಯಾಗ್ತಾ ಇದೆ, ನೀನೇ ಬಂದು ಅಯೋಧ್ಯೆಯ ಆಡಳಿತವನ್ನು ವಹಿಸಿಕೊಳ್ಳಬೇಕು ಎಂದು ಕೇಳಿಕೊಳ್ತಾಳೆ. ಹೀಗಾಗಿ ಕುಶ ಅಯೋಧ್ಯೆಯ ಉಸ್ತುವಾರಿಯನ್ನ ವಹಿಸಿಕೊಳ್ತಾನೆ. ಹೀಗೆ ಒಂದು ದಿನ ಕುಬುದ ಎಂಬ ನಾಗವಂಶಿಯ ವಿರುದ್ಧ ಯುದ್ಧ ಮಾಡಲು ನಿರ್ಧರಿಸುತ್ತಾನೆ ಕುಶ. ಈ ವಿಷಯ ತಿಳಿದು ಕುಬುದ ಭಯಭೀತನಾಗ್ತಾನೆ. ಕುಶದ ಪರಾಕ್ರಮದ ಬಗ್ಗೆ ಅರಿವಿದ್ದ ಕುಬುದ ಅವನಿಗೆ ಶರಣಾಗ್ತಾನೆ. ತನ್ನ ಸಹೋದರಿ ಕುಬುದವತಿಯನ್ನು ಕೊಟ್ಟು ಮದುವೆ ಮಾಡಿಕೊಳ್ತಾನೆ. ಅವಳನ್ನು ಪಟ್ಟದರಸಿಯಾಗಿ ಮಾಡಿಕೊಳ್ಳುತ್ತಾನೆ ಕುಶ. ಇವರಿಬ್ಬರಿಗೂ ಅತಿಥಿಯನ್ನು ಮಗ ಹುಟ್ಟುತ್ತಾನೆ. ಕುಶನ ನಂತರ ಅಯೋಧ್ಯೆಯ ಆಳ್ವಿಕೆ ಮಾಡಿದ್ದು ಅತಿಥಿ. ಅವನು ಪರಾಕ್ರಮಿ ಹಾಗೂ ರಾಜನೀತಿಜ್ಞ. ಅದೊಂದು ದಿನ ದುರ್ಜನ ಅನ್ನೋ ರಾಕ್ಷಸನೊಟ್ಟಿಗೆ ಯುದ್ಧ ಮಾಡುವಾಗ ಅದಿತಿ ಸಾವನ್ನಪ್ಪಿದ. ಅವನ ನಂತರ 23 ರಾಮನ ವಂಶಸ್ಥರು ಅಯೋಧ್ಯೆಯ ಆಳ್ವಿಕೆಯನ್ನ ಮಾಡ್ತಾರೆ. ಆದರೆ ಶ್ರೀರಾಮ, ಕುಶ, ಅತಿಥಿಯಂತೆ ಅವರ್ಯಾರೂ ಪ್ರಸಿದ್ಧಿ ಪಡೆಯುವುದಿಲ್ಲ. ರಘುವಂಶದ ಆ 23 ರಾಜರ ಹೆಸರುಗಳು ಇಲ್ಲಿವೆ ನೋಡಿ: ನಿಷಾಧ, ನಲ, ನಭಸ, ಪುಂಡರೀಕ, ಕ್ಷೇಮಾಂಧವ, ಅಹಿನಾಗ, ಪರ್ಯಾತ್, ಶಿಲಾ, ಉನ್ನಭ, ವಜ್ರನಾಭ, ಶಂಖನ, ವಿಶ್ಯುತಾಸ್ವ, ವಿಶ್ವಸಹ, ಹಿರಣ್ಯನಾಭ, ಶಿಗ್ರಘ, ಮರು, ಬ್ರಹ್ಮಿಷ್ಟ, ಪ್ರಸೂತ, ಪುಷ್ಯ, ಧ್ರುವಸಂಧಿ, ಸುದರ್ಶನ, ಅಗ್ನಿವರ್ಣ. ಈ ಪೈಕಿ ಕೊನೆಯವನಾಗಿದ್ದ ಅಗ್ನಿವರ್ಣ ಸ್ತ್ರೀಲೋಲನಾಗಿದ್ದ, ವ್ಯಸನಗಳನ್ನ ಮೈಗಂಟಿಸಿಕೊಂಡಿದ್ದ, ಹಾಗಾಗಿ ರೋಗಗ್ರಸ್ತನಾಗಿ ಸಾವನ್ನಪ್ಪಿದ. ಇವನು ಸಾಯುವಾಗ ಅವನ ಹೆಂಡತಿ 6 ತಿಂಗಳು ಗರ್ಭಿಣಿ. ಇದಾದ ನಂತರ ರಘುವಂಶದಲ್ಲಿ ಯಾರ್ಯಾರು ಬಂದು ಆಳ್ವಿಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಸರಿಯಾದ ಉಲ್ಲೇಖವಿಲ್ಲ. ಆದರೆ ಮಹಾಭಾರತ ಕಾಲಕ್ಕೆ ಪ್ರಸೇನಜಿತ್ ಅನ್ನೋ ರಘುವಂಶದ ರಾಜನ ಹೆಸರು ಉಲ್ಲೇಖವಾಗಿದೆ. ಅವನು ಮಹಾಭಾರತ ಯುದ್ಧದಲ್ಲಿ ಕೌರವರ ಪರವಾಗಿ ಯುದ್ಧ ಮಾಡಿ ಪಾಂಡವರಲ್ಲಿ ಅರ್ಜುನನ ಮಗ ಅಭಿಮನ್ಯುವಿನಿಂದ ಕೊಲ್ಲಲ್ಪಡುತ್ತಾನೆ. ಅದಾದ ನಂತರ ಇನ್ನೆಲ್ಲೂ ಇಕ್ಷ್ವಾಕು ವಂಶದ ಬಗ್ಗೆ ಉಲ್ಲೇಖವಿಲ್ಲ. ಈಗ ನಾವೆಲ್ಲ ವಾಲ್ಮೀಕಿ ರಾಮಾಯಣವನ್ನೇ ಏಕೆ ಅಧ್ಯಯನ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದಂತಹ ಅತಿ ದೊಡ್ಡ ಮಹಾಕಾವ್ಯವನ್ನು ರಚಿಸಿದ ನಂತರ ಬಹಳ ಸಂತಸ ಪಡ್ತಾರೆ. ಆದರೆ ಆಗ ನಾರದರು ಅಲ್ಲಿಗೆ ಬಂದು, ನಿನ್ನ ಮಹಾಕಾವ್ಯವೇ ಬಹಳ ಚೆನ್ನಾಗಿದೆ ಎಂದು ಸಂತಸ ಪಡಬೇಡ, ನಿನಗಿಂತಲೂ ಚೆನ್ನಾಗಿ ಅಲ್ಲಿ ಒಬ್ಬ ರಾಮಾಯಣವನ್ನು ರಚಿಸಿದ್ದಾನೆ ಅಂತ ಹೇಳ್ತಾರೆ. ಆಗ ವಾಲ್ಮೀಕಿಯರು, ಯಾರದು, ನಾನು ಸಹ ಆ ರಾಮಾಯಣವನ್ನು ಓದಬೇಕು ಅಂತ ಕೇಳ್ತಾರೆ. ಆಗ ನಾರದರು ಅವರನ್ನು ಹಿಮಾಲಯದತ್ತ ಕರೆದೊಯ್ಯುತ್ತಾರೆ. ಅಲ್ಲಿ ಬಂಡೆಕಲ್ಲಿನ ಮೇಲೆ ಬಹಳ ವಿವರವಾಗಿ ಹಾಗೂ ವಾಲ್ಮೀಕಿಯವರ ರಾಮಾಯಣಕ್ಕಿಂತಲೂ ಚೆನ್ನಾಗಿ ರಾಮಾಯಣ ಬರೆದಿತ್ತು. ಆ ರಾಮಾಯಣ ಬರೆದಿದ್ದು ಮತ್ಯಾರೂ ಅಲ್ಲ, ರಾಮನ ಅತಿ ವಿಧೇಯ ಭಕ್ತ ಹನುಮಂತ. ವಾಲ್ಮೀಕಿಯರು ಹನುಮಂತನನ್ನು ಸಂಧಿಸಿ ಹೀಗೆ ಹೇಳುತ್ತಾರೆ: ನಿಮ್ಮ ರಾಮಾಯಣದ ಮುಂದೆ ನನ್ನ ರಾಮಾಯಣ ಏನೂ ಇಲ್ಲ, ಹಾಗಾಗಿ ಜನರು ನನ್ನ ರಾಮಾಯಣವನ್ನು ಓದಬಾರದು, ನಿಮ್ಮ ರಾಮಾಯಣವನ್ನೇ ಓದಬೇಕು, ಹಾಗಾಗಿ ನಾನು ಬರೆದ ರಾಮಾಯಣವನ್ನು ನಾಶ ಮಾಡುತ್ತೇನೆ ಎಂದು ಹೇಳಿದರು. ಆಗ ಹನುಮಂತ ಕೂಡಲೇ ಎಲ್ಲಾ ಬಂಡೆ ಕಲ್ಲುಗಳನ್ನು ನುಚ್ಚು ನೂರು ಮಾಡಿದ ಹಾಗೂ ವಾಲ್ಮೀಕಿಯರನ್ನು ಕುರಿತು ಹೀಗೆ ಹೇಳಿದ: ನೀವು ಜ್ಞಾನಿಗಳು ಹಾಗೂ ಮಹಾವಿದ್ವಾಂಸರು, ನಾನು ಬರೆದಿರುವ ರಾಮಾಯಣ ರಾಮನ ಭಕ್ತನಾಗಿ ಬರೆದಿರುವೆ, ಹಾಗಾಗಿ ನಿಮ್ಮ ರಾಮಾಯಣವನ್ನೇ ಜನರು ಅಧ್ಯಯನ ಮಾಡಬೇಕು ಎಂದು ಹನುಮಂತ ಹೇಳಿದ. ವಾಲ್ಮೀಕಿ ಮಹರ್ಷಿಗಳು ಕೃತಜ್ಞಪೂರ್ವಕವಾಗಿ, ನನಗೆ ರಾಮಾಯಣ ಬರೆದಿರುವ ಪ್ರಖ್ಯಾತಿ ಸಿಗಲೆಂದು ನಿಮ್ಮ ರಾಮಾಯಣವನ್ನೇ ನೀವು ನಾಶ ಮಾಡಿದಿರಿ, ಹಾಗಾಗಿ ನಾನು ಮುಂದಿನ ಜನ್ಮದಲ್ಲಿ ನಿಮ್ಮ ವಿನೀತ ಭಕ್ತನಾಗಿ ಹುಟ್ಟಿ ನಿಮ್ಮ ಮಹಿಮೆಗಳನ್ನು ಜನರಿಗೆ ತಲುಪಿಸುತ್ತೇನೆ ಎಂದು ಹೇಳಿದರು. ಹಾಗಾಗಿ ವಾಲ್ಮೀಕಿಯವರು ತಮ್ಮ ಮುಂದಿನ ಜನ್ಮದಲ್ಲಿ ತುಳಸಿದಾಸರಾಗಿ ಜನಿಸಿ ಹನುಮಾನ್ ಚಾಲೀಸಾದ ರಚನೆ ಮಾಡಿದರು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಅಯೋಧ್ಯೆ ಸಂಭ್ರಮ ಕಾರ್ಯಕ್ರಮದ ಕೊನೆಯ ಸಂಚಿಕೆ. ಈ ಕಾರ್ಯಕ್ರಮಕ್ಕೆ ನೀವು ಕೊಟ್ಟ ಪ್ರೀತಿ ಹಾಗೂ ಪ್ರೋತ್ಸಾಹಕ್ಕೆ ಬಹಳ ಬಹಳ ಧನ್ಯವಾದಗಳು.
ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ನ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಸ್ನ ಫಾಲೋ ಮಾಡಿ. ನಾನು ನಿಮಗೆ ಮುಂಬರುವ ಸಂಚಿಕೆಗಳಲ್ಲಿ ಸಿಗ್ತೀನಿ. ಜೈ ಶ್ರೀರಾಮ್.